ಆದರೆ ಟಫ್ ರೂಲ್ಸ್ ಜಾರಿಯಾದರೂ ಕೂಡ ಜನ ಕೇರ್ ಮಾಡ್ತಾ ಇಲ್ಲ ಬೀದರ್ ಜಿಲ್ಲೆಯಲ್ಲಿ ಬೀದರ್ನಲ್ಲಿ ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತೇ ಇಲ್ಲ ಗೈಡ್ ಲೈನ್ ಬ್ರೇಕ್ ಮಾಡಿ ಜನ ಅದ್ಧೂರಿ ಜಾತ್ರೆ ಮಾಡ್ತಾ ಇದ್ದಾರೆ ಬೀದರ್ ತಾಲೂಕು ಖಾಜಾಪುರದಲ್ಲಿ ಮಾಣಿಕನಾಥ ಜಾತ್ರೆ ಜಾತ್ರೆಯಲ್ಲಿ 8 ಕ್ಕೂ ಹೆಚ್ಚು ಗ್ರಾಮದಿಂದ ನೂರಾರು ಭಕ್ತರು ಭಾಗಿಯಾಗಿದ್ದಾರೆ ಗೈಡ್ ಲೈನ್ ಉಲ್ಲಂಘಿಸಿ ಇವರು ಜಾತ್ರೆ ಮಾಡ್ತಾ ಇದ್ದರು ಕೂಡ ಅಧಿಕಾರಿಗಳು ಮಾತ್ರ ಮೌನ ವಹಿಸಿದ್ದಾರೆ 14 ದಿನಗಳ ಟಫ್ ರೂಲ್ಸ್ ಜಾರಿಗೊಳಿಸಿದ ಸರ್ಕಾರ ಇವತ್ತು ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ ಜಾರಿಯಲ್ಲಿದೆ 144 ಸೆಕ್ಷನ್ ಜಾರಿ ಆಗ್ತಾ ಇದೆ ವೀಕೆಂಡ್ ಲಾಕ್ ಆಗ್ತಾ ಇದೆ ಆದರೆ ಬೀದರ್ನಲ್ಲಿ ಮಾತ್ರ ಯಾವುದು ಲೆಕ್ಕಕ್ಕೆ ಖಾಜಾಪುರದಲ್ಲಿ ಮಾಣಿಕನಾಥ್ ಜಾತ್ರೆ ಮಾಡ್ತಾ ಇದ್ದಾರೆ ಜನ ಗುಂಪು ಗೂಡಬೇಡಿ ಅಂತಲೇ ಈಗ ಟಫ್ ರೂಲ್ಸ್ ಜಾರಿಗೊಳಿಸಿದೆ ಸರ್ಕಾರ ಆದರೆ ಇಲ್ಲಿ ಮಾತ್ರ ಅದು ಯಾವುದಕ್ಕೂ ಬೆಲೆ ಇಲ್ಲ ಗೈಡ್ ಲೈನ್ ಉಲ್ಲಂಘಿಸಿ ಜಾತ್ರೆ ಮಾಡ್ತಾ ಇರುವಂತ ಜನರನ್ನ ಎಚ್ಚರಿಸಬೇಕಾದಂತ ಅಧಿಕಾರಿಗಳು ಮಾತ್ರ ಮೌನವಾಗಿದ್ದಾರೆ ಟಫ್ ರೂಲ್ಸ್ ಜಾರಿಯಾದರೂ ಜನ ಕೇರ್ ಮಾಡ್ತಿಲ್ಲ ನಾಳೆಯಿಂದಲೇ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೇವಲ ಪೂಜೆಗೆ ಅವಕಾಶ ಇದೆ ಭಕ್ತರಿಗೆ ಎಂಟ್ರಿ ಇಲ್ಲ ಅಂತದರಲ್ಲಿ ಇವತ್ತು ಇವರು ಜಾತ್ರೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ವಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್